ಮನೆ ಸುಖ ಸಮೃದ್ಧಿಯಿಂದ ತುಂಬಿ ತುಳುಕಬೇಕು ಅಂದ್ರೆ ಕೆಲವೊಂದು ವಸ್ತುಗಳನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಅದರಲ್ಲಿ ಇವತ್ತಿನ ದಿನ ಈ ವಿಡಿಯೋದ ಮೂಲಕ ಯಾವ ವಸ್ತುವನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಅದೃಷ್ಟ ಹಾಗೂ ಧನ ಸಂಪತ್ತು ಸಮೃದ್ಧಿಯಾಗಿ ಕನಕ ವರ್ಷದಂತೆ ಬರುತ್ತದೆ ಎನ್ನುವುದನ್ನ ನೋಡೋಣ. ಮುಖ್ಯವಾಗಿ ನಾವು ನೋಡ್ತೀವಿ, ಮಾರ್ವಾಡಿಗಳ ಮನೆಯಲ್ಲಿ ಧನದ ಕೊರತೆ ಇರೋದಿಲ್ಲ, ಯಾಕಂದ್ರೆ ಅವರು ಕುದುರೆ ಲಾಳವನ್ನ ಪ್ರತಿನಿತ್ಯ ಪೂಜಿಸ್ತಾರೆ. ನಾವು ಮನೆಯಲ್ಲಿ ತಪ್ಪದೇ ಇಟ್ಕೊಳ್ಬೇಕಾದ ವಸ್ತು ಏನಪ್ಪಾ ಅಂದ್ರೆ ಕುದುರೆ ಲಾಳ. ಇದು ಅದೃಷ್ಟವನ್ನ ತಂದುಕೊಡುತ್ತದೆ ಎಂದು ಹೇಳಲಾಗುತ್ತದೆ. ಕುದುರೆ ಲಾಳವನ್ನ ಮನೆ ಮುಂದೆ ಅಂದ್ರೆ ಪ್ರಧಾನ ಬಾಗಿಲಿನ ಮೇಲೆ ಯು ಆಕಾರದಲ್ಲಿ ಹಾಕಿ ಅದಕ್ಕೆ ಅರಿಶಿಣ ಕುಂಕುಮದಿಂದ ಪೂಜಿಸಿಕೊಂಡ್ರೆ ಒಳ್ಳೆಯ ಭಾಗ್ಯ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಇದರಿಂದ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ತುಂಬಿ ತುಳುಕುತ್ತದೆ, ಹಾಗೆಯೇ ಸಕಾರಾತ್ಮಕತೆಯ ಪರಿಸರ ಉಂಟಾಗುತ್ತದೆ. ಇನ್ನು ಆರ್ಥಿಕ ಸಮಸ್ಯೆಗಳು ಕಾಡ್ತಾ ಇದ್ರೆ ಅವು ಮಂಜಿನಂತೆ ಕರಗಿ ಹೋಗುತ್ತವೆ. ಒಂದು ಶುದ್ಧ ಬಟ್ಟೆಯಲ್ಲಿ ಲಾಳವಣ್ಣ ಕಟ್ಟಿಕೊಂಡು ಅದಕ್ಕೆ ಹಚ್ಚಿಗಿನ ದಾರ ಹಾಗೂ ಕೆಂಪು ದಾರವನ್ನ ಕಟ್ಟಿ ಪ್ರಧಾನ ಬಾಗಿಲಿಗೆ ಯು ಆಕಾರದಲ್ಲಿ ಹೊಡೆದು ಪ್ರತಿನಿತ್ಯ ಹೋಗುವಾಗ ಬರುವಾಗ ಅಂದ್ರೆ ಮನೆಯ ಒಳಗೆ ಪ್ರವೇಶ ಮಾಡುವಾಗ ಮತ್ತು ಮನೆಯಿಂದ ಹೊರಗೆ ಹೋಗುವಾಗ ಅದನ್ನ ಭಕ್ತಿ ಶ್ರದ್ಧೆಯಿಂದ ನಮಸ್ಕರಿಸಿಕೊಂಡು ಕೆಲಸಕ್ಕೆ ಕಾರ್ಯಕ್ಕೆ ತೊಡಗಬೇಕು. ಇದರಿಂದ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಿ ಸಂಪತ್ತು ವೃದ್ಧಿಯಾಗುತ್ತದೆ. ಇನ್ನು ಮುಖ್ಯವಾಗಿ ಎಷ್ಟೇ ದುಡಿದ್ರು ಅದೃಷ್ಟ ಇರಬೇಕು, ಹಾಗೆ ಲಕ್ಷ್ಮಿ ಕೃಪಾ ಕಟಾಕ್ಷ ಇರಬೇಕು. ಅಂದ್ರೆ ಲಕ್ಷ್ಮಿಗೆ ಈ ಕುದುರೆ ಲಾಳ ಅಂದ್ರೆ ಸಾಕಷ್ಟು ಪ್ರೀತಿ ಎಂದು ಶಾಸ್ತ್ರಕಾರರು ಹೇಳ್ತಾರೆ. ಶನಿಯ ಕಾಟ ದೂರವಾಗಿ ಲಕ್ಷ್ಮಿಯ ಪ್ರಸನ್ನತೆ ಉಂಟಾಗಬೇಕು ಅಂದ್ರೆ ಈ ರೀತಿಯ ಕುದುರೆ ಲಾಳವನ್ನ ಮನೆಯ ಪ್ರಧಾನ ಬಾಗಿಲಿನ ಮೇಲೆ ನೇತು ಹಾಕೊಳ್ಳಬೇಕು. ಹಾಗೆಯೇ ಸಾಧ್ಯವಾದರೆ ಇಂತಹ ಒಂದು ಉಂಗರವನ್ನ ತಯಾರಿಸಿಕೊಂಡು ಮಧ್ಯದ ಬೆರಳಿಗೆ ಹಾಕೊಂಡ್ರೆ ಸಕಲ ಗ್ರಹ ದೋಷಗಳು ನಿವಾರಣೆಯಾಗಿ ಮನೆಯ ಪ್ರತಿಯೊಬ್ಬರೂ ಸುಖ ಸಂತೋಷದಿಂದ ಇರುವಂತಾಗುತ್ತದೆ. ಅಷ್ಟೇ ಅಲ್ಲ, ಯಾವುದೇ ನಕಾರಾತ್ಮಕ ಶಕ್ತಿ ನೆಗೆಟಿವ್ ಎನರ್ಜಿಗಳು ಬಳಿಗೆ ಕೂಡ ಸುಳಿಯುವುದಿಲ್ಲ. ಹೀಗೆ ಕುದುರೆ ಲಾಳವನ್ನ ಉಪಯೋಗಿಸಿಕೊಂಡು ನಾವು ನಮ್ಮ ಧನವನ್ನ ಹಾಗೂ ಸಂಪತ್ತನ್ನ ವೃದ್ಧಿಸಿಕೊಳ್ಳಬಹುದು. ಯಾಕಂದ್ರೆ ಎಲ್ಲಿ ಕುದುರೆ ಲಾಳದ ಸಂಕೇತ ಇರುತ್ತೋ ಅಲ್ಲಿ ಶ್ರೀ ಮಹಾಲಕ್ಷ್ಮಿಯ ವಾಸಸ್ಥಾನವಾಗಿರುತ್ತದೆ. ಹಾಗೆಯೇ ಸಾಧ್ಯವಾದಷ್ಟು ಗುರುಗಳ ಮುಖೇನ ಸದ್ವಿಚಾರಗಳನ್ನ ತಿಳ್ಕೊಂಡು ಸದ್ಧರ್ಮವನ್ನ ಪಾಲಿಸಬೇಕು. ಸಾಧ್ಯವಾದಷ್ಟು ಗುರುಗಳ ಸೇವೆಯನ್ನ ಮಾಡಿಕೊಳ್ಬೇಕು. ಗುರುಗಳ ಮಾರ್ಗದರ್ಶನದಲ್ಲಿ ದಾನ ಧರ್ಮಾದಿಗಳನ್ನ ಕೈಗೊಳ್ಳಬೇಕು. ಹಸಿದವರಿಗೆ ಊಟವನ್ನ ಕೊಡಬೇಕು, ವಸ್ತ್ರದಾನ ಮಾಡಬೇಕು. ಈ ರೀತಿಯಾಗಿ ಮಾಡುವುದರಿಂದ ಧನ ಕನಕ ಸಂಪತ್ತು ವೃದ್ಧಿಯಾಗುತ್ತದೆ. ಹೀಗೆ ಈ ಕುದುರೆ ಲಾಳದಿಂದ ಮನೆಯಲ್ಲಿ ಶ್ರೀಲಕ್ಷ್ಮಿ ನಿವಾಸ ಏರ್ಪಟ್ಟು ಆಕೆ ಸ್ಥಿರವಾಗಿ ನಿಲ್ಲುವಂತೆ ಮಾಡುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.